ಹಾಯ್ ಮೈ ಡಿಯರ್ ವ್ಯೂವರ್ಸ್, ಇದೀಗ ಪ್ರೆಸೆಂಟ್ ನಾನು ದೇವನಹಳ್ಳಿ ಟೌನ್ ನಿಯರ್ ಇದ್ದೀನಿ. ಇದೀಗ ತೋರಿಸ್ತಾ ಇದ್ದೀನಲ್ಲ ಈ ಹೈವೇ, ಇದು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ. ಇದು ನಾನು ನಿಮಗೊಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸೋದಕ್ಕೆ ಅಂತ ಬಂದಿರೋದು. ಸೊ ಇದು ಹೋಗುವಂಥ ಈ ಹೈವೇ ಇದೆಯಲ್ಲ, ಇದು ಹೈದರಾಬಾದ್ಗೆ ರೀಚ್ ಆಗುತ್ತೆ. ಆ್ಯಂಡ್ ಈ ಹೈವೇ ಈ ಕಡೆ ಹೋಗೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗುತ್ತೆ. ಇಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ. ಯಾವುದು thank you.
ಬನ್ನಿ. ಸ್ಟೆಪ್ಸ್ ನೋಡಿ ಎಷ್ಟು ಅಂದವಾಗಿದೆ, ಕೂಲ್ ಆಗಿದೆ ಅಲ್ವಾ? ಪರಶುನಾಥ ಮಂದಿರ ಎಷ್ಟು ಸೊಬಗಿನಿಂದ ಕೂಡಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಇದರ ಮೇಲಿನ ಕೆಲಸ ನೋಡಿ ಸ್ನೇಹಿತರ, ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಿರಲ್ವ. ಸುಳ್ಳು ಪರಶುನಾಥ ದೇವರು ಪಾರ್ಶ್ವನಾಥ ಜೈನರ 23ನೇ ತೀರ್ಥಂಕರ. ಪಾರ್ಶ್ವನಾಥ ಮತ್ತು ಈ ಜೈನ ಹಾಗೆ ಮಹಾವೀರ ಎಲ್ಲ ಕೂಡ ಹಿಂದೂ ಧರ್ಮದಿಂದ ಬೇರೆಯವರು ಅಂತ ಹೇಳಿದ್ರು ಕೂಡ ಇದು ಹಿಂದೂ ಧರ್ಮದ ಒಂದು ಕವಲು ಅಂತ ಹೇಳ್ಬೋದು ಅಷ್ಟೆ. ಯಾಕಂದರೆ ಜೈನರು ಯಾವತ್ತೂ ಕೂಡ ಹಿಂದೂ ಧರ್ಮದಿಂದ ಬೇರ್ಪಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಕುಸುಮ ಕೆಲಸ ಇದು. ಪ್ರತಿಯೊಂದು ಜೈನ ದೇವಾಲಯದಲ್ಲಿ ಕೂಡ ಈ ರೀತಿಯ ಒಂದು ಗುಮ್ಮಟ ಇರುತ್ತೆ, ಅದರ ಒಳಗಿನ ಭಾಗ ಈ ರೀತಿಯಾಗಿರುವಂತ ಕುಸುರಿ ಕೆಲಸದಿಂದ ಅಂದರೆ ವಾಸ್ತುಶಿಲ್ಪದ ಶೈಲಿಯಿಂದ ಕೂಡಿರುತ್ತೆ. ತುಂಬಾ ಅಂದವಾಗಿದೆ. ಬಾಗಿಲಿನ ವಿನ್ಯಾಸ ಕೂಡ ನೀವು ನೋಡಬಹುದು. ಸೋ ನೈಸ್. ಬನ್ನಿ ಹೊರಗಡೆ ಹೋಗೋಣ. ಇಲ್ಲಿಂದ ನೋಡಿ ಆ ದೇವಾಲಯ ಕಾಣುತ್ತೆ. ಆ ದೇವಾಲಯ ಮತ್ತಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಚೆನ್ನಾಗಿದೆ ಅನ್ನೋ ವಿಚಾರಕ್ಕೆ ಬಂದರೆ ದೇವರಿಗೆ ಬೇಕಾಗಿರೋದು ಬರೀ ಭಕ್ತಿ ಅಷ್ಟೇ ಅಲ್ವಾ? ತುಂಬ ಚೆನ್ನಾಗಿದೆ. ಮತ್ತೊಂದು ಬಾರಿ ನಾನು ಬಂದವಾಗ ಆ ದೇವಾಲಯದ ಒಂದು ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ ಬ್ಯಾಕ್. ಇಲ್ಲಿಂದಲೇ ನಿಮಗೆ ಮತ್ತೊಂದು ದೇವಾಲಯ ಕಾಣ್ತಾ ಇರ್ಬೋದು, ಜೈನರ ದೇವಾಲಯ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ? ನೋಡಿ ಈ ಜೈನರ ದೇವಾಲಯ. ಆ್ಯಕ್ಚುಲಿ ಅಲ್ಲಿಗೆ ನಾ ಹೋದವಾಗ ಅಲ್ಲಿ ನನಗೆ ಕ್ಯಾಮರಾಗೆ ಅಲೋ ಸಿಕ್ಕಿಲ್ಲ, ಅಂದರೆ ಪರ್ಮಿಷನ್ ಸಿಕ್ಕಿಲ್ಲ. ಸೊ ಹಾಗಾಗಿ ಅದರ ಆ ದೇವಸ್ಥಾನದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವನಹಳ್ಳಿ ಟೌನ್ನ ವಿಹಂಗಮ ನೋಟ. ಓಕೆ, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.